ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಮ್ಮ ಸ್ಟಾಲ್ ಮುಂದೆ ನಿಮ್ ಸ್ಟಾಲ್ ಹಾಕಿದ್ರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ನಿಮ್ ಅಪ್ಪಂದ ನಿಮ್ ಅಂಗಡಿನ ಮಕ್ಕಳ ಕೈಯಲ್ಲಿ ನಿಮ್ ತಲೆ ಮೇಲೆ ಇಟ್ಕೊಳ್ಳಿ. ನೀನು ನನ್ನನ್ನೇ ಬೈತಿದ್ಯಾ? ನಿನ್ನಷ್ಟೇ ಅಲ್ಲ, ಈ ನಾಗವಲ್ಲಿ ಅಜ್ಜಿನೂ ಬೈತಾಳೆ. ನಮಗ್ ಫೈನಾನ್ಸ್ ಕೊಟ್ಟಿರೋದ್ ಯಾರು ಗೊತ್ತಾ? ಗಜೇಂದ್ರ ಅವರು. ಅವರೇ ವ್ಯಾಪಾರ ಮಾಡ್ತಾರೆ, ಅವರೇ ಗಿರಾಕಿಗಳನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲೋ ಎಕ್ಸ್ಕ್ಯೂಸ್, ನಮಗ್ ಫೈನಾನ್ಸ್ ಮಾಡ್ತಿರೋದ್ ಯಾರ್ ಗೊತ್ತಾ? ಭಂಡಾರ್ಕರ್. ಯಾಕಿಬ್ರು ಬಡ್ಕೋತೀರ? ಯಾರಿಗೆ ಎಲ್ಲಿ ಬೇಕಂತ ಗೊತ್ತಲ್ಲ. ಹಂಗೇಳಿ ನೋಡಿ, ನಮ್ಮ ಅಂಗಡಿಗೆ ಬರೋ ಗಿರಾಕಿಗಳನ್ನೇನಾದ್ರೂ ನಿಮ್ ಕಡೆ ಹೇಳ್ಕೊಂಡ್ರೆ ಕೈ ಕಾಲು ಕತ್ತರಿಸ್ಬಿಡ್ತೀನಿ. ಹಾಗೆ ನೀವೇನಾದ್ರೂ ನಮ್ಮ ಅಂಗಡಿಗೆ ಬರಾಕಿಗಳನ್ನ ಎಳ್ಕೋಬೇಕು, ಆನೆ ಪಟಾಕಿ ಹಚ್ಚಿ ನಿಮ್ಮ ಅಂಗಡಿಗೆ ಎಳ್ಸ್ಬಿಡ್ತೀನಿ. ನೋಡಿ ಅಲ್ಲ, ಎಷ್ಟೆಲ್ಲ ಕೂಗಾಡ್ತಾ ಇದ್ದಾನೆ, ಹೋಗ್ ಬುದ್ಧಿ ಹೇಳಿ. ಇವಾಗೇನು ಅವ್ನ್ ಬಾಯಿ ಮುಚ್ಚಿಸ್ಬೇಕಾನೆ. ಪಾರ ಏನು ರಾಜಾ, ನಿಮ್ ಅಂಗಡಿಲಿರೋ ಪಟಾಕಿ ತಗೊಂಡ್ ಡಮ್ ಡಮರ್ ಅನ್ನ. ಆ ಕಡೆ ಒಂದು ಬಿಳಿ ಹೂವು ಇದೆ, ತೋರಿಸ್ತೀನಿ ಬಾ. ಲಗುಂಡ ಪಟಾಕಿ ಅಂತ ಇಲ್ಲೇ ಇಲ್ಲ ಹೋಗಿರ್ತಾನೆ ಮೇಡಮ್. ಅವ್ರೆ ಗಂಡು ಹುಡುಗ ಯಾಕೆ ಗಾಬರಿ ಆಗ್ಬೇಕು? ಗಂಡು ಹುಡುಗರ್ನೇ ಗೈಯಾಳಿಗಿರು ಹೊಡ್ಕೊಂಡು ಹೋಗೋದು. ನಾನು ಒಬ್ಬನ ಹುಡುಕ್ತಾ ಇದೀನಿ ಅಲ್ವಾ ಗುಂಡಣ್ಣ? ಭಾವ ನನ್ನ ಹೆಸರು ಕೂಗಿ, ಆಗ ಬರ್ತಾನೆ ಅವನು. ಆಮ ಸುಮ್ಮನೆ ರಾಮ ತೆಗೆದು ಪಟಾಕಿ ಇಟ್ಬಿಟ್ಟನು. ದಯವಿಟ್ಟು ಬರಬೇಕು, ನಿಮ್ಗೋಸ್ಕರ ವೇದ ಕಾಯ್ತಾ ಇದ್ದಾಳೆ. ಇವತ್ತು ದಿನ ಚೆನ್ನಾಗಿದೆ, 50 ಎಣಸದ್ರೊಳಗಡೆ ನೀವೇನಾದ್ರೂ ಬಂದ್ರೆ ಇವತ್ತೇ ನಿಮ್ಮ ನಿಶ್ಚಿತಾರ್ಥ ಮಾಡಿಸ್ತೀನಿ. ಹೌದು ಕಣೋ ಸುಬ್ಬ, ನಾನು ನಿನ್ಗೋಸ್ಕರ ಕಾಯ್ತೀನಿ, ಬೇಗ ಮಾರು. ಕೊಡವಲ್ಕವ್ರೆ ಸುಬ್ಬಂದು ಅಷ್ಟೆಲ್ಲ ತೊಂದ್ರೆ ಕೊಟ್ಟಿದ್ದಾರೆ ಅವರು, ಅವ್ರನ್ನ ಹಾಗೆ ಬಿಡ್ಬೇಕೇನ್ರಿ? ಮಾಡೋಣ ಅಂತೀರಾ? ಸರಿಯಾಗಿ ಪಾಠ ಕಲಿಸ್ಬೇಕು. ಕರೆಕ್ಟ್ ಅಮ್ಮ, ಅವ್ರಿಗೆ ಏನಾದ್ರು ಮಾಡಿ ಬುದ್ಧಿ ಕಲಿಸ್ಲಕ್ಕ. ಏನ್ ಮಾಡೋಣ ಅಂತೀಯ? ಲೇ, ಅವ್ರಿಗೆ ಗೊತ್ತಾಗ್ದಂಗೆ ಅವ್ರ ಅಂಗಡಿಲಿರೋ ಪಟಾಕಿನ ಕದ್ಬಿಡೋಣ. ಸರ್ ನಮಸ್ಕಾರ, ನಾನು ಲಾಯರ್ ಗುಂಡಣ್ಣ. ನೋಡಿ, ನಿಮ್ಮಂತ ಕಡಲಿ ಓಂಸ್ತೋರ್ ಆಶೀರ್ವಾದ ನಮಗ್ ಬೇಕು ಸರ್. ನಿಮ್ಗೆ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಸನ್ಮಾನ ಇದೀವಿ, ದಯವಿಟ್ಟು ಬರ್ಬೇಕು ಸರ್. ಸ್ವಲ್ಪ ಗಾಡಿ ಹಿಡ್ಕೊಳ್ಳಿ ಸರ್. ಹೇಳ್ಕೊಡ್ರೆ ಸನ್ಮಾನ ಅಂದ್ರೆ ಯಾವ ನನ್ನ ಮಗ ಬೇಡ ಅಂತಾರೆ? ಬೇಗ ಮಾಡ್ಬಂದ್ರೆ. ಏನ್ರಿ ಇಷ್ಟೊಂದು ಮುತ್ತೈದಾರ ಇಟ್ಬಿಡ್ತೀರಾ? ಇವ್ರ ನಮ್ಮ ಶ್ರೀಮತಿ. ನಾನ್ ನಾಗವಲ್ಲಿ ಗುಂಡಣ್ಣ ಅವ್ರ ಹೆಂಡತಿ. ಇದೇನ್ರಿ, ಏನು ಕಾಣಿಸ್ತಾನಿಲ್ಲ ಸರ್? ತಮ್ಮಲ್ಲಿ ಒಂದು ವಿನಂತಿ, ನಾವು ಗಂಡುಗಳಿ ಓಂ ಚಟ್ಟ ಕಡೆ ತುಂಡು, ಸಂಜೆವರೆಗೂ ನಿಮ್ ತಲೆ ಮೇಲೆ ಶಾಲನ ಇದೇ ರೀತಿ ಇಟ್ಕೊಂಡ್ಬಿಟ್ರೆ ನಮ್ಮದಾಗತ್ತೆ. ನೋಡ್ರಿ, ನಮ್ಮ ಜೀವನ ಬರೀ ಕಂಡರ್ಗೆ ಒಳ್ಳೇದು ಮಾಡೋದೇ ಆಗೋಯ್ತು. ನನ್ನ ಪ್ರತಿಭೆ ಏನು ಅಂತ ನಮ್ಮ ಮನೆಯವರೇ ನನಗೆ ಗುರುತಿಸ್ಲಿಲ್ಲ, ನೀವೆಲ್ಲರೂ ಸೇರ್ಕೊಂಡು ನನಗೆ ಗುರುತಿಸ್ಬಿಟ್ಟಿರಾ. ನಿಮ್ಮೆಲ್ಲರಿಗೂ ಕೃತಜ್ಞತೆ ಹೇಳಿರು ಕಣ್ರಿ. ಮನೆ ಈ ಕಡೆ ಅಲ್ವಾ? ಕಣ್ಣೀರ್ನ ಕಲ್ತಿರ ಹೋಗಿ. ಎಲ್ಲರು ಸೇರ್ಕೊಂಡು ಹುಚ್ಚನಾಗಿ ಹೊಡೆದಂಗ್ ಹೊಡಿತಾ ಇದ್ರಲ್ಲ, ಈ ನಿಮ್ಮ ಎತ್ತ ಕರಳಿಗಾದ್ರೂ ಗೊತ್ತಾಗ್ಲಿಲ್ವೇ ಇದು ನಿನ್ನ ಮಗ ಅಂತ? ಅಥವಾ ಚಂಪಲ್ಯ ಎದುರಂಗಡಿ ಅವ್ರು ಇದಾರಲ್ಲ, ನಿಮ್ಮನ್ನ ಕಂಡ್ರೆ ನಮ್ಗೆ ಯಾಕೋ ಇದ್ದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಟ್ಟಿದೆ, ಬನ್ನಿ ಮನ ಮಾಡ್ತೀವಿ ಅಂದ್ರು. ಪಾಪ ಸನ್ಮಾನನೂ ಮಾಡಿದ್ರು, ಅದೇನೋ ಅವ್ರ ಅಪೇಕ್ಷೆ ಅಂತೆ. ಇದೇ ದಿನ ನಾನು ಈ ಶಾಲೆ ನಾಯ್ಕೊಂಡೇ ಇರ್ಬೇಕು ಅಂದ್ರೆ ಹಂಗಾಗಿ ಹಿಂಗ್ ಮಾಡಿದೆ. ಅಂದ್ರೆ ಅವರೆಲ್ಲ ಸೇರ್ಕೊಂಡು ಬೇಕು ಅಂದ್ರೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ? ದೀಪಾವಳಿ ಕಜಾಯ ಸಿಕ್ತಾ? ಏನ್ರಿ ನೀವು, ನಮ್ಮ ಅಂಗಡಿ ಮುಂದೆ ಅಂಗಡಿ ಇಟ್ಟಿದ್ದು ಅಲ್ಲದೆ ಅವರ ಫ್ಯಾಮಿಲಿ ಫ್ರೆಂಡ್ ಇನ್ಸ್ಪೆಕ್ಟರ್ ಬಂದ್ರೆ ನಿಮ್ಮ ಅಂಗಡಿ ಹೇಳ್ಕೋತೀರಾ? ಡಾನ್ ಬಡಬಡ ಭಂಡಾರ್ಕರ್ ಮುಂದೆ ಯಾವ ಗಂಡು ನಿಂತು ಮಾತಾಡಿಲ್ಲ. ಇವ್ರನ್ನ ಯಾರು ಅನ್ಕೊಂಡ್ಬಿಡ್ತೀರ? ನಾವು ಪಟಾಕಿ ಅಂಗಡಿ ಮಾಡೋದಕ್ಕೆ ಫೈನಾನ್ಸ್ ಅವರೇ ಇವ್ರು. ಇಂಥವ್ರ ಮೇಲೆ ದೈಹಿಕ ಅಲ್ಲೇ ನಡೆಸ್ತಿರಲ್ಲ, ಗೊತ್ತಾನೆ ನಾನು ಯಾರು ಅಂತ? ಕಂಡ್ರಿ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡ್ರಂಗ ಕಟ್ಟಿರಲಿ, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನಾನು ಇನ್ನೊಂದ್ಸರಿ ಅವ್ನ ಎದ್ರಕಂತಾನೆ ಅಂದ್ರೆ ಹತ್ತಲ ಮಾಡ್ತಿರ್ತೀನಿ. ಕಂಡ್ರಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಕಟ್ಟಿರಲಿ, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನನ್ನ ಮ್ಯೂಸಿಯಂ ಲಕ್ಷ್ಮೀ ವಿಗ್ರಹ ನಿಮ್ಮನೆಲ್ಲ ಇರೋದ?
ಏನ್ ಹೇಳ್ತಾ ಇದ್ರ ತಾವು ಸಾರ್? ಕೋಟಿ ಕೋಟಿ ಬೆಲೆ ಬಾಳುವ ಲಕ್ಷ್ಮಿ ವಿಗ್ರಹ ನಿಮ್ ಮನೇಲೆ ಇರೋದು. ಬನ್ನಿ ತಕೊಂಬರೋ ಬನ್ನಿ. ಏ ಪರಮ, ಮ್ಯೂಸಿಯಂ ಲಕ್ಷ್ಮಿ ವಿಗ್ರಹ ಅಂತ ಹೇಳ್ತಾದ್ರೆ ಹೊಂದಾಣಿಕೆ ಮಾಡ್ಕೊಂಡು ಇವ್ರ ಜೊತೆಗೆ ಹೋಗ್ಬಿಡೋಣ. ಆಮೇಲೆ ಇವ್ರನ್ನ ಜೈಲ್ ಕಳಿಸ್ಬಿಟ್ರೆ ಇಡೀ ರಸ್ತೆ ನಮ್ದು ಒಂದೇ ಅಂಗಡಿ ಹಾಕೋಣ. ಫೋನ್ ಮಾಡಿದ್ ನೀನೇನಾ ಸರ್? ಫೋನ್ ಮಾಡಿದ್ ನಾನೇ ಸರ್. ಅದೇ ನೀವು ಬರ್ತೀರಾ ಅಂತ ಗೊತ್ತಿರ್ಲಿಲ್ಲ ಸರ್. ಫೋನ್ ಮಾಡಿ ನೀನೇ ನನ್ನ ಕರೆಸ್ಕೊಂಡೆ ಅಂದ್ಮೇಲೆ ಲಕ್ಷ್ಮಿ ವಿಗ್ರಹ ನಿನ್ನ ಹತ್ರನೇ ಇರ್ಬೇಕು. ಈಗ ಅಲ್ಲಿಂದ ಶಿಶು ಪಶು ಅಂತ ಮಾಡೋ ಇನ್ಸ್ಪೆಕ್ಟರ್ ಲೈಫ್ ಪಾಲ್ ನೀನ್ ಇರ್ಲಪ್ಪ, ತಗೋ ಲಕ್ಷ್ಮಿ ವಿಗ್ರಹ ಸಿಕ್ಕಿದೆ ಸರ್. ಮೀಟರ್ ಬಟನ್ ಇಲ್ಲೇ ಇದ್ದಾನೆ. ಇವ್ರಿಬ್ರನ್ನ ತಗೊಂಡೋಗಿ ಪರಪ್ಪನ ಅಗ್ರಹಾರಕ್ಕೆ ಹಾಕ್ಬಿಟ್ರೆ ನಿಮ್ಗೆ ಒಳ್ಳೆ ಇನ್ಕ್ರಿಮೆಂಟ್. ಪಾಂಡುರಂಗ, ವಿಗ್ರಹ ಸಿಕ್ಕಿರೋ ಖುಷಿಲಿ ನಿನ್ಗೆ ಬಹುಮಾನ ಕೊಡ್ತೀನಿ ಕಣೆ. ಸರ್ ಇದು ಅನ್ಯಾಯ. ಅವನ ಕಾಲ ಫೋನ್ ಮಾಡಿಸಿದ್ದಂದ್ರೆ ವಿಗ್ರಹ ಹುಡುಕೊಟ್ಟಿದೀವಿ, ಹಾಗಾಗಿ ಬಹುಮಾನನ ನಮ್ಗೆ ಕೊಡಬೇಕು. ಯಾವ್ದ್ರೆ ಅನ್ಯಾಯ? ಇಷ್ಟು ದಿವಸ ವಿಗ್ರಹ ಮನೇಲಿ ಇಟ್ಕೊಂಡು ರಕ್ಷಣೆ ಕೊಟ್ಟಿದ್ದೀನಿ ತಾನೆ. ಶಿಶುಬಲ, ನೀನ್ ಬಹುಮಾನ ನನಗೆ ಕೊಡ್ತಾರೆ. ನಮ್ ಕುರ್ಚಿ ಮೇಲೆ ಮಿರ್ಚಿ ಇಟ್ಬಿಟ್ರೆ ನಿಮ್ ಬೈಕ್ ತಗಲಾಗದ. ಶಿಶು, ಬಹುಮಾನ ನಮಗೆ ಕೊಟ್ಬೇಕು. ನಾನೀಗ್ ಬರ್ಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ನಾನೀಗ್ ಬರ್ಬೇಕು. ಸ್ವಲ್ಪ ಸುಮ್ನೆ ನಿಂತ್ಕೊಳ್ರಿ. ಒಂದೇ ವಿಗ್ರಹಕ್ಕೆ ಎರಡು ಬಹುಮಾನ ಕೊಡಕ್ ಆಗೋದಿಲ್ಲ. ಒಂದು ಬಹುಮಾನ ಕೊಡ್ತೀವಿ, ಎರಡು ಕುಟುಂಬದವರು ಹಣ ಹಬ್ಬ ಮಾಡಿ. ಪಟಾಕಿಗಳನ್ನು ಹಚ್ಚಿ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡುವುದನ್ನು ಬಿಟ್ಟು ದೀಪಗಳನ್ನು ಹಚ್ಚಿ ದೀಪಾವಳಿನ ಆಚರಿಸೋಣ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಾರ್ವತಿ ಪರಮೇಶ್ವರ ಮಾಡೋದ